ಇವರು ಸರ್ಕಾರದಿಂದ ಕೆಲಸ ಮಾಡಿಸ್ಬೇಕು ನಾನು ಕೊಡ್ತೀನಿ ನಾನು ಕೊಡ್ತೀನಿ ನೀವು ಹತ್ತೊಂಬತ್ತು ನಿಮ್ಮದು ನಮ್ಮ ರಾಜ್ಯ ಬೇಕು 371,000 ಕೋಟಿ ರೂಪಾಯಿ ಬಜೆಟ್ ನಮ್ಮ ರಾಜ್ಯದ್ದು ನಿಮ್ಮ ತಹಸೀಲ್ದಾರ್ ಕಚೇರಿಯಲ್ಲಿ ಭ್ರಷ್ಟಾಚಾರ ಇಲ್ಲದೆ ಕೆಲಸ ಆಗೋದು ನೋಡ್ಕೊಳ್ಳಿ ಜನರ ತೆರಿಗೆಯನ್ನ ಸಬ್ಸಿಡಿ ಆದ ಹಾಗೆ ನೋಡ್ಕೊಳ್ಳಿ ಅದು ಬಿಟ್ಟು ನಾನು ಅವ್ಕೊಳ್ಳಿಲ್ಲ ಅಂದ್ರೆ ನಾನು ಕೊಡ್ತೀನಿ ನಾನು ಸೂರ ದೂರ ಕೆಲವರು ಬೇಕಾಗಿಲ್ಲ ನಮಗೆ ನಮ್ಮ ತೆರಿಗೆ ಹಣ ಜನರ ಬಡವರಿಗೆ ಬಡವರು ಕಟ್ಟಿದಂತ ತೆರಿಗೆ ಹಣ ಕೊಟ್ಟರೆ ಸಾಕಾಗಿದೆ ಹಾಗಾಗಿ ಇವತ್ತು ಈ ಪರಮ ಪ್ರಶ್ನ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಇವತ್ತು ಬಿಜೆಪಿ ಹಿಂದೆ ಯಾವ ಪಕ್ಷದಲ್ಲಿದ್ರು ಇವತ್ತು ಕಾಂಗ್ರೆಸ್ ಅಲ್ಲಿ ಮುಂದೆ ಯಾವ ಪಕ್ಷದಲ್ಲಿರ್ತಾರೆ ಅಲ್ವಾ ಇವತ್ತು ಕಾಂಗ್ರೆಸ್ ಅಲ್ಲಿ ಇರೋರು ಬಹುತೇಕರು ಸಾರಿ ಬಿಜೆಪಿ ಇರೋರು ಬಹುತೇಕರು ಕಾಂಗ್ರೆಸ್ ಅಲ್ಲಿದ್ದರು ಇವತ್ತು ಕಾಂಗ್ರೆಸ್ ಇಂದ ಗೆದ್ದು ಬರ್ತಿರೋರು ನಾಳೆ ಬಿಜೆಪಿ ಅಲ್ಲಿ ಮುಖ್ಯಮಂತ್ರಿ ಅಲ್ಲಿ ಮೊನ್ನೆ ಗೆದ್ದಿದ್ರೆ ಮುಖ್ಯಮಂತ್ರಿ ಆಗ್ಬಿಡ್ತಾ ಇದ್ದ ಮಧ್ಯಪ್ರದೇಶದಲ್ಲಿ ಅಲ್ಲಿ ಬಿಜೆಪಿ ಹೋಗ್ತಾ ಇದ್ದಾನೆ ಸುಮ್ಮನೆ ಯಾಕೆ ಕಾಂಗ್ರೆಸ್ ನ ಗೆಲ್ಸಿ ಬಿಜೆಪಿನ ಪರೋಕ್ಷವಾಗಿ ಗೆಲ್ಲಿಸ್ತೀರಾ ಅಥವಾ ಪರೋಕ್ಷವಾಗಿ ಬಿಜೆಪಿ ನ ಗೆಲ್ಲಿಸಿ 40% 40 ಚೋರ್ಗಳ ಸರ್ಕಾರ ಮಾಡ್ತೀರಾ ಈ ಪರಮಪ್ರಸ್ಥ ಮೂರು ಪಕ್ಷಗಳನ್ನ ತಿರಸ್ಕರಿಸಿ ಇವತ್ತು ಕರ್ನಾಟಕದ ಏಕೈಕ ಪ್ರಾದೇಶಿಕ ಪ್ರಾಮಾಣಿಕ ಪಕ್ಷವಾದಂತ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷವನ್ನ ಬೆಂಬಲಿಸಿ ಅಂತ ಹೇಳಿ ನಾವು 13 ದಿನಗಳಲ್ಲಿ ರಾಜ್ಯದ 31 ಜಿಲ್ಲೆಗಳನ್ನ ಸುತ್ತಿ ಜನರಿಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಅಗತ್ಯ ಮತ್ತು ಅನಿವಾರ್ಯತೆಯನ್ನ ತಿಳಿಸುವಂತಹ ಈ ಕೈಚಾಟ ಮಾಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಯ ಜೊತೆಗೆ ರಾಜ್ಯ ಜನತೆಯನ್ನು ಕೆಆರ್ಎಸ್ ಪಕ್ಷವನ್ನ ಬೆಂಬಲಿಸಬೇಕು ಭ್ರಷ್ಟ ರಾಜಕಾರಣವನ್ನ ತಿರಸ್ಕರಿಸಿ ಅಷ್ಟೇ ನಾವು ಕೇಳ್ತಿರೋದು ಅನ್ಯಾಯ ಅಕ್ರಮಗಳನ್ನ ವಿರೋಧಿಸಿ ನ್ಯಾಯ ನೀತಿ ಎತ್ತಿ ಹಿಡಿಯಿರಿ ಕಳ್ಳರನ್ನ ಕದೀಮರನ್ನ ಬಂಡಕಳ್ಳರನ್ನ ಹೇಳ್ತಾ ಇದ್ರು ಹಿಂದಿತ್ತು ಹಿಂದೆ ಯಾವೊಬ್ಬ ಎಂಎಲ್ಎ ಇದ್ದಂತೆ ಇಡೀ ಎಲ್ಲಾ ಬಂಡಗಳಿಗೆ ಅವ್ರಿಗೆ ರೋಕಲ್ ಹೋಗ್ತಿತ್ತಂತೆ ಸತ್ಯ ಸಹಜ ಸದ್ಭಾವ ಸತ್ವತ್ವವೇ ಇತ್ತೊಡೆ ಸದ್ಭಕ್ತ ಅಂತ ಬಸವಣ್ಣ ಹೇಳಿದ್ದು ಈ ನಿಮ್ಮ ಚಿಕ್ಕಬಳ್ಳಾಪುರ ಶ್ರೀನಿವಾಸ ಯಾವನಾದ್ರೂ ಒಬ್ಬ ಮೇಲೆ ಸ್ವಲ್ಪ ಸಜ್ಜನ ಅವ್ನ ಸದ್ವಿಚಾರ ಇದೆ ಅವ್ನು ಪ್ರಾಮಾಣಿಕ ಅಂತ ಹೇಳೋದಿಕ್ಕಾಗುತ್ತಾ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾನ ಮರ್ಯಾದೆ ಪ್ರಶ್ನೆ ಇದು ಸ್ವಾತಂತ್ರ್ಯಕ್ಕಾಗಿ ಆತ್ಮಾಪಾಯ ಮಾಡಿಕೊಂಡಂತ ಜಿಲ್ಲೆ ಇದು 16 ಜನ ಎಷ್ಟು ಜನ ಸತ್ರ ಅಂತ ಲೆಕ್ಕ ಸಿಕ್ಕಿಲ್ಲ 11 ಜನರಿಗೂ ಮೃಗಾಶ್ವತದಲ್ಲಿ ಹಾಕಿದ್ದಾರೆ ಬರೀ ಅಷ್ಟೇ ಜನ ಸಿಕ್ಕಿದ್ದು ಅಂತ ಎಷ್ಟೋ ಜನ ಲೆಕ್ಕನೇ ಸಿಕ್ಕಿಲ್ಲ ಅಂತ ಆತ್ಮಾರ್ಪಣೆ ಮಾಡಿಕೊಂಡಂತ ಜಿಲ್ಲೆಯಲ್ಲಿ ಕಳ್ಳರು ಕದಿಮರು ಯುಎನ್ಎಸ್ಎಫ್ನವರು ಬಂಡೆಗಳರು ಬಂದು ಇವತ್ತು ಇಲ್ಲಿ ರಾಜಕೀಯವನ್ನ ಹಾಳು ಮಾಡ್ತಾ ಇದ್ದಾರೆ ಇದನ್ನ ತಪ್ಪಿಸಿ ಅಂತ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆಯಲ್ಲಿ ಕೇಳ್ಕೊಳ್ತೀನಿ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಮುಂದೆ ಕೊಟ್ಟಿದ್ದೀವಿ ಮುಂದೇನು ಕೊಡ್ತೀವಿ ಈಗಾಗಲೇ ದಯವಿಟ್ಟು ಪತ್ರಕರ್ತರಿಗೊಂದು ಕರಪತ್ರಗಳು ಕೊಡ್ರಪ್ಪ ಅತ್ಯಂತ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಜನರ ದೇಣಿಗೆ ಹಣದಲ್ಲಿ ನಡೆಯುತ್ತಿರುವಂತಹ ಏಕೈಕ ಪಕ್ಷ ಯಾವುದು ಪ್ರತಿ ತಿಂಗಳು ನಾವು ಏನ್ ದೇಣಿಗೆ ಸಂಗ್ರಹಿಸ್ತೀವಿ ಏನ್ ಖರ್ಚು ಮಾಡ್ತೀವಿ ಅಂತ ಲೆಕ್ಕ ಕೊಡ್ತಾ ಇದೀವಿ ಇಲ್ಲಿ ಒಂದೊಂದು ಓಟಿಗೆ 5,000 6,000 ರೂಪಾಯಿ ತನಕ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದೊಂದು ಓಟಿಗೆ 10,000 ತನಕ ಎಲ್ಲಿಂದ ತಂದ್ರು ದುಡ್ಡು ಜನರ ಜನರನ್ನ ಲೂಟಿ ಮಾಡಿ ತಂದಿರೋದು ಹಾಗಾಗಿ ಅವ್ರನ್ನ ತಿರಸ್ಕರಿಸಿ ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕಾಗಿ ಪ್ರತಿ ಊರಿಗೂ ಪ್ರತಿ ಹಳ್ಳಿಗೂ ನದಿ ಮೂಲದ ನೀರಿನ ವ್ಯವಸ್ಥೆಗಾಗಿ ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿರುದ್ಯೋಗ ನಿವಾರಣೆಗಾಗಿ ಹಳ್ಳಿ ಹಳ್ಳಿಯಲ್ಲಿ ಸೋಲಾರ್ ಪ್ಯಾನೆಲ್ಗಳನ್ನ ಹಾಕಿ ಕೆರೆಗಳ ಮೇಲೆ ಸ್ಥಳೀಯವಾಗಿ ವಿದ್ಯುತ್ ಉತ್ಪಾದನೆ ಮಾಡುವುದಕ್ಕಾಗಿ ಸ್ಥಳೀಯ ಆರ್ಥಿಕ ಚಟುವಟಿಕೆಗಾಗಿ ಯಾವ ಪಕ್ಷವನ್ನು ಬೆಂಬಲಿಸಬೇಕು ಇವತ್ತು ಜನ ಸಾಮಾನ್ಯರ ಪಕ್ಷ ಯಾವುದು ಸಾಮಾನ್ಯ ಹಿನ್ನೆಲೆಯಿಂದ ಬಂದು ಇವತ್ತು ರಾಜ್ಯದ ಜನರನ್ನ ಪ್ರತಿನಿಧಿಸುತ್ತಿರುವಂತ ಪಕ್ಷ ಯಾವುದು ಇಲ್ಲಿ ಯಾರು ಯಾರಾದ್ರೂ ಹಣ ಕೊಡ್ತೀವಿ ಬಿರಿಯಾನಿ ತಿನ್ನಿಸ್ತೀವಿ ಬಾಡ್ ಹಾಕ್ತೀವಿ ಅಂತ ಹೇಳಿ ಕರ್ಕೊಂಡು ಬಂದಿದಾರ ಇವತ್ತು ಇಲ್ಲಿರೋ ಎಂಎಲ್ಎ ಸೇರಿದಂತೆ ಒಬ್ಬ ಎಂಪಿನ ಕೊಡ್ತಾನೆ ಅಂದ್ರೂ ಅವನು ಅವತ್ತೊಂದು 10 ಲಕ್ಷ 20 ಲಕ್ಷ ಖರ್ಚು ಮಾಡಿಲ್ಲ ಅಂದ್ರೆ 1,000 ಜನ ಸೇರಿಸೋ ಯೋಗ್ಯತೆ ಇಲ್ಲ ಅವನಿಗೆ ಇದೆಯಾ ಇವರೆಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಪರವಾಗಿಯೂ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಜಾಥಾದಲ್ಲಿ ಬಂದಿರುವಂತಹ ನಮ್ಮ ಕಾರ್ಯಕರ್ತರಿಗೆ ಸ್ವಾಗತಿಸ್ತಾ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಕೆಆರ್ಎಸ್ ಪಕ್ಷವನ್ನ ಬೆಂಬಲಿಸಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ಇಲ್ಲೂ ಸಹ ಅಭ್ಯರ್ಥಿ ಆಗ್ತಾ ಇದೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಮುಂದಿನ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಕೆಆರ್ಎಸ್ ಪಕ್ಷ ಚುನಾವಣೆಗೆ ನಿಲ್ಲುತ್ತೆ ಹಣ ಹಚ್ಚೋದಿಲ್ಲ ಹೆಣ್ಣು ಕೊಡಿಸೋದಿಲ್ಲ ಮೋಸ ಮಾಡೋದಿಲ್ಲ ನಾನು ದುಷ್ಟ ನೀಚ ಅಲ್ಲ ಆದ್ರೆ ಒಳ್ಳೆ ಸಮಾಜವನ್ನ ಕಟ್ಟೋದಿಕ್ಕೆ ನನಗೆ ಆಸೆ ಇದೆ ನಾನು ಪ್ರಾಮಾಣಿಕನಾಗಿರ್ತೀನಿ ನಮ್ಮ ಪೂರ್ವಿಕರ ಹಾಗೆ ನಾನು ನ್ಯಾಯ ನೀತಿ ಅಂತ ಮಾತಾಡ್ತೀನಿ ಹೋರಾಟ ಮಾಡ್ತೀನಿ ಅಂತ